ಐತಿಹಾಸಿಕ ಭೀಷ್ಮಕೆರೆ ಗದಗ ನಗರದ ಪ್ರಮುಖ ಪ್ರವಾಸಿ ತಾಣ. 108 ಅಡಿ ಎತ್ತರದ ಇಲ್ಲಿನ ಬಸವೇಶ್ವರ ಮೂರ್ತಿ ನೋಡೋಕೆ ಬೇರೆ ಬೇರೆ ರಾಜ್ಯ ಜಿಲ್ಲೆಗಳಿಂದಲೂ ಜನರು ಇಲ್ಲಿಗೆ ಬರ್ತಾರೆ. ಆದರೆ ಪ್ರವಾಸಿಗರಿಗೆ ಇಲ್ಲಿ ಯಾವುದೇ ಮೂಲಸೌಕರ್ಯ ಇಲ್ಲ. ಸ್ಥಳೀಯ ಶಾಸಕ ಹಾಗೂ ಸಚಿವ ಎಚ್ ಕೆ ಪಾಟೀಲರೇ ಈಗ ಪ್ರವಾಸೋದ್ಯಮ ಸಚಿವರೂ ಆಗಿರೋದ್ರಿಂದ ಭೀಷ್ಮಕೆರೆ ಅಭಿವೃದ್ಧಿಗೆ ಒತ್ತು ಕೊಡಲಿ ಅನ್ನೋ ಆಗ್ರಹ ಕೇಳಿಬರ್ತಾ ಇದೆ. ಈ ಕುರಿತು ನಮ್ಮ ವೀಕ್ಷಕ ವರದಿಗಾರ ಬಸಯ್ಯ ಬೆಳಕನ ಚೆಲ್ಲಿದ್ದಾರೆ. ಬನ್ನಿ, ಭೀಷ್ಮಕೆರೆಯ ವಾಸ್ತವ ಚಿತ್ರಣವನ್ನು ನಾವು ಒಮ್ಮೆ ನೋಡ್ಕೊಂಡು ಬರೋಣ. ನಮಸ್ಕಾರ ವೀಕ್ಷಕರೇ, ನಾನು ಬಸಯ್ಯ ನಂಜಿಕೊಂಡ್ಬಿಟ್ಟೆ. ಇವತ್ತು ಗದಗ ನಗರದ ಗದಗ ಜಿಲ್ಲೆಯ ಐತಿಹಾಸಿಕ ಭೀಷ್ಮನಕೆರೆ ಒಡಲು ಪ್ರದೇಶದೊಳಗೆ ನಾವು ಓದೀವಿ. ಇವತ್ತಿಲ್ಲಿ ನೋಡ್ಬೋದು. ಯಾಕಂತಂದರೆ ಈ ಹಿಂದೆ ಪ್ರವಾಸಿಗರನ್ನು ಸೆಳೆಯತಕ್ಕಂಥದ್ದು ಕೆಲಸ ಆಗ್ತಿತ್ತು. ಕಾರಣ ಇಲ್ಲಿ ಬೋಟಿಂಗ್ ವ್ಯವಸ್ಥೆ ಇತ್ತು. ಇಂಥ ಬರಗಾಲ ಇದರೊಳಗೂ ಕೂಡ ಈ ಕೆರೆ ತುಂಬಿಕೊಂಡೈತಿ. ಈಗ ಎಲ್ಲ ಇಲ್ಲಿ ಬೋಟಿಂಗ್ ವ್ಯವಸ್ಥೆ ಮಾಡೋಕ್ಕೆ ಅನುಕೂಲ ಐತಿ. ಅದು ನಿಂತುಬಿಡತ್ತೆ, ಈ ವರ್ಷ ಸ್ಥಗಿತಗೊಳಿಸ್ಬಿಟ್ರೆ. ಇದನ್ನು ಅಭಿವೃದ್ಧಿ ಮಾಡಿದರೆ ಪ್ರವಾಸಿಗರು ಬರ್ತಾರೆ, ವೀಕ್ಷಣೆ ಮಾಡ್ತಾರೆ, ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ, ವೀಕ್ಷಣೆ ಮಾಡ್ತಾರೆ. ಆನಂತರ ಬೆಳಿತೈತಿ ಪ್ರವಾಸಿ ತಾಣ, ನಮ್ಮ ಇನ್ನೂ ಹೆಚ್ಚಿನ ಮಟ್ಟದ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಐತಿ. ಇವರು ವೀಕ್ಷಕರು ಬಂದ್ರೆ ಇನ್ನೂ ಮುಂದೆ ನೋಡ್ಬೋದು. ಕೆಳದ ಒಡಲು ಪ್ರದೇಶದೊಳಗೆ 108 ಅಡಿ ಎತ್ತರದ ವಿಶ್ವಗುರು ಬಸವಣ್ಣರವನ ಪುತ್ಥಳಿಯನ್ನು ನಿರ್ಮಿಸಲಾಗೈತಿ. ಅಲ್ಲಿಯೂ ಕೂಡ ಕೆರೆಯ ಭಾಗವನ್ನು ಸೆಳೆತಕ್ಕಂಥದ್ದು. ಇಲ್ಲಿ ಏನಾಗೈತಪ್ಪ ಅಂದರೆ ಮೂಲ ಸೌಲಭ್ಯಗಳಿಲ್ಲ. ಪ್ರವಾಸಿಗರು ಬೇಕಾಗಿರ್ತಕ್ಕಂಥ ಮೂಲ ಸೌಲಭ್ಯ ಏನಪ್ಪ ಅಂದರೆ ಶೌಚಾಲಯದ ವ್ಯವಸ್ಥೆ ಆಗಬೇಕು. ಈ ಶೌಚಾಲಯದ ವ್ಯವಸ್ಥೆ ಇಲ್ಲ. ಆನಂತರ ಭಾಗಶಃ ಇಲ್ಲಿ ನೋಡ್ತೀರಿ, ಇನ್ನು ಅಲ್ಲಲ್ಲೇ ಕಂಟಿಗಳು ಮುಳ್ಳುಗಳು ಬೆಳೆದಾವು. ಆನಂತರ ಇಲ್ಲೇ ಕೆಲವಷ್ಟು ಇಲ್ಲೇ ಟೈಮ್ ವೇಳೆ ಕಳೆಯಕ್ಕೆ ಇಲ್ಲೇ. ಭೀಷ್ಮಕೆರೆಯ ಪ್ರತ್ಯಕ್ಷ ಚಿತ್ರಣವನ್ನು ನೋಡಿದ್ವಿ. ಭೀಷ್ಮಕೆರೆ ಅನ್ನೋದು ಗದಗ ಮಾತ್ರ ಅಲ್ಲ, ಆ ಇಡೀ ರೀಜನ್ನಿಗೆ ಅತ್ಯಂತ ಪ್ರಮುಖವಾದಂಥ ಪ್ರವಾಸಿ ತಾಣ. ಆದರೆ ಅಲ್ಲಿ ಬೃಹತ್ತಾದಂಥ ಬಸವೇಶ್ವರ ಮೂರ್ತಿ ಇದೆ. ಆದರೆ ಆ ಮೂರ್ತಿಯನ್ನು ನೋಡೋದಕ್ಕೆ ಬರುವಂಥ ಭೀಷ್ಮಕೆರೆಯನ್ನು ನೋಡೋದಕ್ಕೆ ಬರೋರಿಗೆ ಮೂಲಸೌಕರ್ಯ ಇಲ್ಲ ಎನ್ನುವುದು ನಮ್ಮ ವೀಕ್ಷಕ ವರದಿಗಾರರ ಅಳಲು. ಅದನ್ನು ತೋಡ್ಕೊಂಡಿದ್ದಾರೆ ಕೊಟ್ರೇಶ್ ಅವರು, ಪ್ರವಾಸೋದ್ಯಮ ಇಲಾಖೆಯ ಅಧಿಕಾರಿ, ನಮ್ಮ ಜೊತೆ ನೇರವಾಗಿ ಸಂಪರ್ಕದಲ್ಲಿ ಇದ್ದಾರೆ. ನಮ್ಮ ಪ್ರಶ್ನೆಗೆ ಅಥವಾ ವೀಕ್ಷಕ ವರದಿಗಾರರ ಕಳವಳಕ್ಕೆ ಪರಿಹಾರ ಕೊಡ್ತಾರೆ ಕೇಳೋಣ. ಕೊಟ್ರೇಶ್ ಅವರೇ ನಮಸ್ಕಾರ. ಸರ್ ಹೇಳಿ ಸರ್. ಭೀಷ್ಮಕೆರೆಗೆ ಕಾಯಕಲ್ಪ ಆಗಬೇಕು, ಮೂಲಸೌಕರ್ಯ ಬೇಕು ಎಂಬುದು ನಮ್ಮ ವೀಕ್ಷಕ ವರದಿಗಾರರ ಬೇಡಿಕೆ. ಇದಕ್ಕೆ ತಾವು ಯಾವ ರೀತಿಯ ಪ್ರತಿಕ್ರಿಯೆಯನ್ನ ಕೊಡ್ತೀರಿ ಅಂತ? ಸರ್, ಈಗಾಗಲೇ ನಾವು ಮೂಲಭೂತ ಸೌಕರ್ಯವಾಗಿ ಬೋಟಿಂಗ್ ಅನ್ನ ಪ್ರಾರಂಭ ಮಾಡಿದ್ದೀವಿ ಸರ್. ಓಕೆ, ಬೋಟಿಂಗ್ ಈಗಾಗಲೇ ಬೋಟಿಂಗ್ ಸ್ಟಾರ್ಟ್ ಆಗಿದೆ. ಅದ್ರ ಜೊತೆಗೆ ಶೌಚಾಲಯ ಮತ್ತು ಸ್ನಾನ ಗೃಹದ್ದು ಆಲ್ರೆಡಿ ರೆಡಿ ಇದೆ ಸರ್. ಸ್ವಲ್ಪ ಇನ್ನೊಂದ್ ಸ್ವಲ್ಪ ಕೆಲಸ ಆದ್ರೆ ಅದು ಕಂಪ್ಲೀಟ್ ಆಗುತ್ತೆ ಸರ್. ಯಾವಾಗ ಆಗ್ಬೋದು ಸರ್ ಇದು? ಇನ್ನೊಂದು 3-4 ತಿಂಗಳಲ್ಲಿ ಕಂಪ್ಲೀಟ್ ಆಗುತ್ತೆ ಸರ್. ಅದು ಗಿಡಗಂಟಿಗಳೆಲ್ಲ ಬೆಳೆದ್ಬಿಟ್ಟಿದೆಯಲ್ಲ ಸುತ್ತಮುತ್ತ ನೋಡಿದ್ರೆ. ಸರ್, ಅದನ್ನೆಲ್ಲ ಕ್ಲೀನ್ ಮಾಡಿಸಿದ್ದೀನಿ ಸರ್. ನಾನು 1/6/2023 ನಾನು ಅಧಿಕಾರಕ್ಕೆ ಬಂದ ಮೇಲೆ ಅಲ್ಲಿರ್ತಕ್ಕಂತ ಗಿಡಗಂಟಿಗಳನ್ನ ಸ್ವಚ್ಛ ಮಾಡಿಸಿದ್ದೀನಿ ಸರ್. ಸೊ 1 ವರ್ಷ ಆಗ್ತಾ ಇದೆ ನೀವು ಬಂದು ಇಲ್ಲಿಗೆ? ಇಲ್ಲ ಸರ್, 1/6/2023 ಬಂದಿರೋದು. 6 ತಿಂಗಳಲ್ಲಿ ಸುಮಾರು ಏನು ನಮ್ಮ ಭೀಷ್ಮಕೆರೆ ಇದೆ ಅದರಲ್ಲಿರ್ತಕ್ಕಂತ ಸುತ್ತಮುತ್ತಲಿರ್ತಕ್ಕಂತ ಬಹಳಷ್ಟು ಹೊಲಸು ಎಲ್ಲ ಕ್ಲೀನ್ ಮಾಡಿದೀನಿ, ಸ್ವಚ್ಛತೆಯನ್ನು ಮಾಡಿಸಿದೀವಿ. ಅದ್ರ ಜೊತೆಗೆ ಅಲ್ಲಿ ಗಿಡಗಂಟಿಗಳು ಬೆಳೆದು ಪ್ರವಾಸಿಗರಿಗೆ ತೊಂದರೆ ಆಗ್ತಕ್ಕಂತ ಸನ್ನಿವೇಶ ಇತ್ತು, ಅದನ್ನು ಸಹ ಎಲ್ಲ ಗಿಡಗಳನ್ನ ಸ್ವಚ್ಛ ಮಾಡ್ತೀನಿ ಸರ್. ಬಸವಣ್ಣವರ ನೇರವಾಗಿ ಎಲ್ಲರಿಗೂ ಕಾಣುವಂತೆ ನಾನು ನಮ್ಮ ಒಂದು ಕೆಲಸವನ್ನು ಮಾಡಿದ್ದೀನಿ ಸರ್. ಮತ್ತೆ ಅದ್ರ ಜೊತೆಗೆ ಮತ್ತೆ ಆ ಭೀಷ್ಮಕೆರೆಗೆ ನೀರು ಸಹ ಎಲ್ಲ ತುಂಬುವಾಗೆ, ಮತ್ತ ಭೀಷ್ಮಕೆರೆಯಲ್ಲಿ ಇರ್ತಕ್ಕಂತ ಮಧ್ಯದಲ್ಲಿ 2 ಐಲ್ಯಾಂಡ್ ಇತ್ತು, ಅದರಲ್ಲೂ ಸಹ ತುಂಬಾ ಗಿಡಗಂಟಿಗಳಿದ್ದು ಎಲ್ಲ ಮುಳ್ಳಿನ ಕಂಟೆಗಳಿದ್ದು ಅದನ್ನೆಲ್ಲ ಸ್ವಚ್ಛ ಮಾಡಿಸಿ ಈಗ ಒಂದು ಒಳ್ಳೆಯ ಒಂದು ವಾತಾವರಣ ನಿರ್ಮಾಣ ಮಾಡಿದ್ದೆ ಸರ್ ನಾನು. ಓಕೆ, ಈಗ ಸಂಪೂರ್ಣವಾಗಿ ಇದು ರೆಡಿ ಆಗೋದಕ್ಕೆ ಇನ್ನು 1-6 ತಿಂಗಳು ಬೇಕಾಗ್ಬೋದಾ ಸರ್? ಸರ್, ಇನ್ನೊಂದು 6 ತಿಂಗಳಲ್ಲಿ ಸ್ವಲ್ಪ ಅದು ಕೋರ್ಟ್ ಅಲ್ಲಿ ಕೇಸ್ ಇದೆ ಸರ್, ಅದು ಸ್ವಲ್ಪ ಲಿಟಿಗೇಷನ್ ಇದೆ ಕೋರ್ಟ್ ಅಲ್ಲಿ. ಅದು ಕ್ಲಿಯರ್ ಆಗ್ತಂದ್ರೆ ನಾವು ಇಮಿಡಿಯೇಟ್ಲಿ ಅದನ್ನ ಕಾಮಗಾರಿಗಳನ್ನು ಪ್ರಾರಂಭ ಮಾಡ್ತೀವಿ ಸರ್ ಅದರಲ್ಲಿ. ಓ, ಅಲ್ಲಿವರೆಗೆ ಇದು ಆಗಲ್ಲ ಬೇರೆ ಕಾಮಗಾರಿಗಳು? ಆಗುತ್ತೆ ಸರ್, ಆಗುತ್ತೆ. ಸ್ವಲ್ಪ ಅದೇನಾಗಿದೆ ಅಂದ್ರೆ ಸ್ವಲ್ಪ ಕೋರ್ಟ್ ಅಲ್ಲಿ ಕೇಸ್ ಇರೋದ್ರಿಂದ ನಾವೇನು ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ, ಆ ನಮೂನಿ ಇದೆ. ಅದು ಸ್ವಲ್ಪ ಕೋರ್ಟ್ ಇಂದ ಕ್ಲಿಯರ್ ಆದ ತಕ್ಷಣವೇ ಮತ್ತೆ ನಾವು ಸಣ್ಣ ಪುಟ್ಟ ಕೆಲಸ ಮಾಡಿದೀವಿ ಸರ್, ಸಾರ್ವಜನಿಕರಿಗೆ ಏನು ತೊಂದರೆ ಆಗಲಾರ್ದಂಗ ಮಾಡಿದೀವಿ ಸರ್. ಎಲ್ಲ ಭೀಷ್ಮಕೆರೆ ಸಂಪೂರ್ಣ ಅಭಿವೃದ್ಧಿ ಆಗಲಿ, ಪ್ರವಾಸಿ ತಾಣ ಆಗಲಿ, ಬರುವವರಿಗೆ ಮೂಲ ಸೌಕರ್ಯ ಇರಲಿ ಅನ್ನೋದು ನಮ್ಮ ವೀಕ್ಷಕ ವರದಿಗಾರರ ಬೇಡಿಕೆ. ಅದಕ್ಕೆ ತಾವು ಸ್ಪಂದಿಸಿ ಅಂತ ಅನ್ನೋದು ನಮ್ಮ ಮನವಿ ಸರ್.
ಮಾಡ್ತೇನೆ ಸರ್, ಮಾಡ್ತೇನೆ ಆದಷ್ಟು ಬೇಗನೆ. ನಮ್ಮ ಒಂದು ವಿಶ್ವಗುರು ಬಸವಣ್ಣನ ಅವರ ಆಶೀರ್ವಾದದೊಂದಿಗೆ ನಮ್ಮ ಗದಗಿನಲ್ಲಿರ್ತಕ್ಕಂಥ ಭೀಷ್ಮಕೆರೆಯನ್ನ ಅತ್ಯಂತ ಸುಂದರವಾದ ಒಂದು ಉದ್ಯಾನವನವನ್ನಾಗಿ ಮಾಡುವಂತ ನಾ ಕೆಲಸ ಮಾಡ್ತೇನೆ. ಧನ್ಯವಾದಗಳು ಕೊಟ್ರೇಶ್ ಅವರೇ, ಆದಷ್ಟು ಬೇಗ ಆಗಲಿ ಅಂತ ನಿರೀಕ್ಷೆ ಮಾಡ್ತೀವಿ. ಎಚ್ ಕೆ ಪಾಟೀಲ್ರು ಪ್ರವಾಸೋದ್ಯಮ ಸಚಿವರು, ಅವರೇ ಅಲ್ಲಿನ ಉಸ್ತುವಾರಿ ಸಚಿವರು ಇರೋದರಿಂದ, ಸ್ಥಳೀಯ ಶಾಸಕರು ಇರೋದರಿಂದ ಬೇಗ ಪರಿಹಾರ ಕಾಣಲಿ ಅನ್ನೋದು ನಮ್ಮ ಬಯಕೆ. ಇದೇ ರೀತಿ ವೀಕ್ಷಕರೇ, ನಿಮ್ಮ ಊರುಗಳಲ್ಲೂ ಪರಿಹಾರ ಕಾಣದ ಸಾರ್ವಜನಿಕ ಸಮಸ್ಯೆಗಳಿದ್ದರೆ ನಮಗೆ ನೇರವಾಗಿ ನೀವು ತಲುಪಬಹುದು. ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ನಂಬರನ್ನು, 9481024181 ಈ ನಂಬರಿಗೆ ವಾಟ್ಸ್ಆ್ಯಪ್ ಮೂಲಕ ನೇರವಾಗಿ ನೀವು ತಲುಪಬಹುದು. ನಿಮ್ಮ ಸಮಸ್ಯೆ ಸಾರ್ವಜನಿಕ ಹಿತದ ಸಮಸ್ಯೆ ಆಗಿದ್ದರೆ, ಸಾರ್ವಜನಿಕರಿಗೆ ಸಂಬಂಧಪಟ್ಟ ಸಮಸ್ಯೆ ಆಗಿದ್ದರೆ ನಾವು ಬೆಳಕು ಚೆಲ್ತೀವಿ, ಪರಿಹಾರ ಕೊಡುವ ಪ್ರಯತ್ನವನ್ನು ಮಾಡ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್.